नमस्कार स्नेहितरे, मत्तोम्मे निम्मेल्लरिगू कन्नड मास्टर्स यूट्यूब चैनल गे स्वागत। स्नेहितरे, ओंदोळे नीवु निम्म जीवनदल्लि होसदागि एनादरू कलेयलु इष्टपडोदाद्रे चैनल गे ईगले सब्सक्राइब माड्कोळ्ळि। स्नेहितरे, फाल्गुन मास शुरु आगुत्तिदंते होळि हुण्णिमेय हब्बद तयारिगळु रेडि आगुत्तवे। नम्म हिंदू धर्मद प्रकार फाल्गुन मासदल्लि यावदे रीतिय शुभ कार्यगळिरलि, अंद्रे मुहूर्तगळिरलि, ग्रह प्रवेश इरलि, हुण्णनेगळिरलि, शुभयज्ञगळिरलि, इंत केलवु कार्यगळन्नु माडोदिल्ल। याकंद्रे माहितिय प्रकार ई तिंगळल्लि भद्रकाल समयवु नडेयता इरुत्ते। ई भद्रकालद अर्थ भद्रा देवि आगिद्दारे। इवरु शनि महाराजर तंगियागिद्दु मत्तु सूर्यदेवर मगळु कूड आगिद्दारे। इवर स्वभाव शनि महाराजर रीतिय स्वल्प कठोर कूड आगिरुत्तदे। इवर कालचक्रदल्लि माडिदंत यावदे रीतिय शुभ कार्यगळु ओळ्ळेय फलवन्न नीडोदिल्ल। ಆದರೆ ಹೋಳಿಯ ಕಾಮಣ್ಣನ ದಹನದ ನಂತರ ಎಲ್ಲಾ ರೀತಿಯ ಶುಭ ಮುಹೂರ್ತಗಳು ಶುರುವಾಗುತ್ತವೆ। ಬಣ್ಣಗಳನ್ನು ಆಡಿ ಹೊಸ ದಿನಗಳ ಪ್ರಾರಂಭವನ್ನ ಮಾಡಲಾಗುತ್ತದೆ। ಈ ವರ್ಷದ ಪಂಚಾಂಗದ ಅನುಸಾರವಾಗಿ 17 ಮಾರ್ಚ್ ಗುರುವಾರದ ದಿನ ಆಚರಿಸಲಾಗುತ್ತದೆ। ಇದೇ ದಿನ ಹುಣ್ಣಿಮೆಯ ತಿಥಿ ಕೂಡ ಇರುತ್ತದೆ। ಇಲ್ಲಿ ಕಾಮಣ್ಣನ ದಹನದ ಮುಹೂರ್ತವು ಸಂಜೆ 9 ಗಂಟೆ 20 ನಿಮಿಷ ಇಟ್ಕೊಂಡು ರಾತ್ರಿ 10 ಗಂಟೆ 31 ನಿಮಿಷದವರೆಗೆ ಇರುತ್ತದೆ। ಪಂಚಾಂಗದ ಅನುಸಾರವಾಗಿ 18 ಮಾರ್ಚ್ ಶುಕ್ರವಾರದ ದಿನ ಬಣ್ಣದ ಹಬ್ಬವನ್ನ ಆಚರಿಸಲಾಗುತ್ತದೆ। ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ಉಪಾಯಗಳನ್ನು ತಿಳಿಸ್ಕೊಡ್ತೀವಿ। ಇವುಗಳ ಮೂಲಕ ನಿಮ್ಮ ಜೀವನದಲ್ಲಿ ತುಂಬಾ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತ ಸಮಸ್ಯೆಗಳನ್ನು ದೂರ ಮಾಡಬಹುದಾಗಿದೆ। ಇಲ್ಲಿ ಕಾಮಣ್ಣನನ್ನ ಸುಡುವ ವೇಳೆ ಇಲ್ಲಿ ಕೆಲವು ಉಪಾಯಗಳನ್ನು ನೀವು ಮಾಡಬೇಕಾಗುತ್ತದೆ। ಹಾಗಾದರೆ ತಡೆ ಯಾಕೆ? ಅವುಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತೀವಿ, ಬನ್ನಿ। ಅಂದರೆ ನೀವು ಸಹ ಶಿವಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ಭಗವಂತನಾದ ಶಿವನಿಗೆ ನಮಸ್ಕರಿಸಿರಿ। ಯಾಕಂದ್ರೆ ಯಾರ ಮೇಲೆ ಭಗವಂತನಾದ ಶಿವನ ಆಶೀರ್ವಾದ ಇರುತ್ತೋ ಅವರ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ। ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಅತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ। ಇದರಿಂದ ದಿನವೂ ಇಂತಹ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು। ಸ್ನೇಹಿತರೆ, ಹೋಳಿ ಹುಣ್ಣಿಮೆಯ ದಿನ ಕಾಮಣ್ಣನನ್ನ ದಹನ ಮಾಡುವ ವೇಳೆ ಈ ಚಿಕ್ಕ ಉಪಾಯಗಳನ್ನು ನೀವು ಖಂಡಿತ ಮಾಡಿರಿ। ಒಂದೊಳ್ಳೆ ತುಂಬಾ ಸಮಯದಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾ ಇದ್ದರೆ, ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದರೆ, ಹೋಳಿಯ ದಹನದ ದಿನ ಮನೆಯ ಸದಸ್ಯರೆಲ್ಲ ಸೇರಿಕೊಂಡು ಹೋಳಿಯ ಪವಿತ್ರವಾದ ಅಗ್ನಿಯಲ್ಲಿ ಆಕಳ ತುಪ್ಪ, ಲವಂಗ, ಕುಂಕುಮ, ಬತಾಶ ಇವುಗಳ ಜೊತೆಗೆ ಅಗ್ನಿಯ ಸುತ್ತಲೂ ನೀವು 11 ಬಾರಿ ತಿರುಗಬೇಕು। ಅದರಲ್ಲಿ ನಂತರ ಒಣಗಿದ ತೆಂಗಿನಕಾಯನ್ನ ಹಾಕಬೇಕು। ಇಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳು ದೂರ ಆಗೋದನ್ನ ಸ್ವತ ನೀವೇ ಕಾಣ್ತೀರಾ। ಆದರೆ ಇಲ್ಲಿ ಈ ಒಂದು ಮಾತನ್ನ ನೆನಪಿಟ್ಕೊಳ್ಳಿ, ಕುಟುಂಬದ ಸದಸ್ಯರೆಲ್ಲ ಸೇರಿಕೊಂಡು ಹೋಳಿಯ ತಾಯಿಯ ಆರಾಧನೆಯನ್ನ ಮಾಡಬೇಕು। ಈ ರೀತಿ ಮಾಡಿದಾಗ ನಿಮಗೆ ಲಾಭಗಳು ಖಂಡಿತ ಸಿಗುತ್ತವೆ। ನಂಬರ್ 2, ಈ ತಿಂಗಳಲ್ಲಿ ಹೆಚ್ಚಾಗಿ ಕೆಟ್ಟ ಕಾರ್ಯಗಳು ನಡೆಯುತ್ತವೆ। ಒಂದೊಳ್ಳೆ ನಿಮ್ಮ ಮೇಲೆ ಯಾರಾದರೂ ತಂತ್ರ ಮಂತ್ರ ಕ್ರಿಯೆಗಳನ್ನು ಮಾಡಿದ್ದಾರೆ, ನಿಮಗೆ ಏನಾದರೂ ಕೆಟ್ಟದನ್ನ ಮಾಡಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇದ್ರೆ, ಒಂದೊಳ್ಳೆ ನಿಮ್ಮ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ, ಹೋಳಿ ಹುಣ್ಣಿಮೆಯ ಕಾಮಣ್ಣನ ದಹನದ ದಿನದಂದು ಮುಂಜಾನೆ ನಿಮ್ಮ ಜೇಬಿನಲ್ಲಿ ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳುಗಳನ್ನು ಕಟ್ಟಿ ಇಟ್ಕೊಳ್ಬೇಕು। ಇನ್ನು ಯಾವಾಗ ಹೋಳಿ ದಹನವನ್ನು ಮಾಡ್ತಾರೋ ಆಗ ಈ ಚೀಲವನ್ನು ಆ ಬೆಂಕಿಯಲ್ಲಿ ಹಾಕಬೇಕು। ಆಗ ನಿಮ್ಮ ಮೇಲಿರುವಂತಹ ಕೆಟ್ಟ ದೋಷಗಳಾಗಲಿ ಕೆಟ್ಟ ದೃಷ್ಟಿಗಳೆಲ್ಲ ನಾಶ ಆಗುತ್ತವೆ। ಇಲ್ಲಿ ಭಗವಂತನಾದ ನರಸಿಂಹಸ್ವಾಮಿಯ ಕೃಪೆಯಿಂದ ನಿಮ್ಮ ಮೇಲೆ ಅಂಟಿಕೊಂಡಿರುವ ಕೆಟ್ಟ ಶಕ್ತಿಗಳೆಲ್ಲ ದೂರ ಆಗುತ್ತವೆ। ಹಾಗಾಗಿ ಇಲ್ಲಿ ನಿಮಗೆ ಯಾರೂ ಕೆಟ್ಟದನ್ನು ಮಾಡಲು ಸಾಧ್ಯ ಆಗೋದಿಲ್ಲ। ನಂಬರ್ 3, ಒಂದೊಳ್ಳೆ ನಿಮ್ಮ ಜೀವನದಲ್ಲಿ ಶತ್ರುಗಳು ಹೆಚ್ಚಾಗಿದ್ರೆ, ಅವರು ನಿಮಗೆ ಏನಾದರೂ ಕೆಟ್ಟದಾಗಲಿ ಅಂತ ಬಯಸ್ತಾ ಇದ್ರೆ, ಅಥವಾ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಅಂಟಿಕೊಂಡಾಗ ನಿಮ್ಮ ಆರೋಗ್ಯ ಕೂಡ ಏರುಪೇರು ಆಗ್ತಾ ಇರುತ್ತೆ, ಅಥವಾ ತುಂಬಾ ದಿನಗಳಿಂದ ನಿಮ್ಮ ರೋಗಗಳು ಕೂಡ ಗುಣ ಆಗ್ತಾ ಇರೋದಿಲ್ಲ, ಇಂಥ ಸ್ಥಿತಿಯಲ್ಲಿ ನೀವು ಈ ಒಂದು ಉಪಾಯವನ್ನು ಮಾಡಬಹುದಾಗಿದೆ। ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಹೋಳಿಯ ದಹನದ ಪೂಜೆಯ ಸಮಯದಲ್ಲಿ ನೀವು ಮೊದಲೇ ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ। ಮೊದಲಿಗೆ ನೀವು ಅಗ್ನಿಯ ಸುತ್ತಲೂ 7 ಸುತ್ತುಗಳನ್ನು ತಿರುಗಬೇಕು। ಪೂಜೆಯ ನಂತರ ಈ ಗೋಮತಿ ಚಕ್ರಗಳನ್ನು ಆ ಅಗ್ನಿಯಲ್ಲಿ ಹಾಕಬೇಕು। ಈ ರೀತಿ ಮಾಡಿದಾಗ ನಿಮ್ಮ ಮೇಲೆ ಅಂಟಿಕೊಂಡಿರುವ ಕೆಟ್ಟ ದೃಷ್ಟಿಗಳಾಗಲಿ, ಶತ್ರುಭಯ ಆಗಲಿ, ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ। ನಂಬರ್ 4, ಒಂದೊಳ್ಳೆ ನಿಮ್ಮ ಬಿಸ್ನೆಸ್ ಆಗಲಿ ವ್ಯಾಪಾರದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದ್ರೆ, ಗಳಿಸಿದ ಹಣ ನಿಲ್ತಾ ಇಲ್ಲ ಅಂದರೆ, ಮನೆಯಲ್ಲೇನಾದರೂ ಕೆಟ್ಟ ವಾತಾವರಣ ಅಂದರೆ ಜಗಳಗಳು ಹೆಚ್ಚಾಗಿದ್ರೆ, ಇಲ್ಲಿ ನೀವು ಈ ಒಂದು ಉಪಾಯವನ್ನು ತಪ್ಪದೇ ಮಾಡಿರಿ। ನೀವು ಹೋಳಿ ದಹನದ ಪೂಜೆಯ ನಂತರ ಅಲ್ಲಿರುವಂತಹ ಬೂದಿಯನ್ನು ಸ್ವಲ್ಪ ಮನೆಗೆ ತೆಗೆದುಕೊಂಡು ಬರಬೇಕು।
ಒಂದೊಳ್ಳೆ ಇದನ್ನು ನೀವೇನಾದರೂ ವ್ಯಾಪಾರದ ಸ್ಥಾನದಲ್ಲಿ ಇಡಬೇಕಂದ್ರೆ ಅಂದರೆ ಅಂಗಡಿಯಲ್ಲಿ ಇಡೋದಾದರೆ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಅದರಲ್ಲಿ ಈ ಬೂದಿಯನ್ನು ಸೇರಿಸಿ ಅಂಗಡಿಯಲ್ಲಿ ಎಲ್ಲಾದರೂ ಇಡಬೇಕು. ಒಂದೊಳ್ಳೆ ಇದನ್ನು ನೀವು ಮನೆಯಲ್ಲಿ ಇಡೋದಾದರೆ ಮನೆಯಲ್ಲಿ ಏನಾದರೂ ತುಳಸಿ ಕಟ್ಟೆ ಇದ್ದರೆ ಅದರಲ್ಲಿ ಈ ಬೂದಿಯನ್ನು ಹಾಕಬೇಕು. ನಂತರ ತುಳಸಿಗೆ ದೀಪವನ್ನು ಇರಿಸುತ್ತಾ ಪೂಜೆ ಮಾಡ್ತಾ ಹೋಗಬಹುದು. ಈ ರೀತಿ ಮಾಡೋದ್ರಿಂದ ಮನೆಯವರ ಮೇಲಿರುವಂಥ ಕೆಟ್ಟ ದೃಷ್ಟಿಗಳು ದೋಷಗಳೆಲ್ಲ ನಾಶ ಆಗುತ್ತವೆ. ವ್ಯಾಪಾರದಲ್ಲಿ ಬರುವಂಥ ಸಮಸ್ಯೆಗಳು ಇದ್ದರೂ ಸಹ ದೂರ ಆಗುತ್ತವೆ. ಒಂದೊಳ್ಳೆ ನಿಮಗೆ ಏನಾದರೂ ಭೂತ ಪ್ರೇತಗಳ ಭಯ ಯಾವತ್ತಿಗೂ ಕಾಡ್ತಾ ಇದ್ರೆ ಹೋಳಿ ದಹನದ ದಿನ ಬಜರಂಗ್ ಬಲಿಯ ಜಪವನ್ನು ಖಂಡಿತ ಮಾಡಿರಿ. ಇದನ್ನು ನೀವು 40 ದಿನಗಳವರೆಗೆ ಮಾಡಿದ್ರೆ ನಿಮ್ಮಲ್ಲಿರುವಂಥ ಎಲ್ಲ ಭಯಗಳಾಗಲಿ ಕೆಟ್ಟ ನೆರಳುಗಳು ದೂರ ಆಗುತ್ತವೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ. ಹಾಗೆ ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದ.